ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಅಯೋಧ್ಯೆಯ ಭವ್ಯ ದಿವ್ಯ ರಾಮ ಮಂದಿರದ ಮುಂಭಾಗದಲ್ಲಿದೆ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರೋದೇ ಅಯೋಧ್ಯೆಯ ರಾಮ ಮಂದಿರ ಮುಖ್ಯವಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ರಾಮಮಂದಿರವನ್ನ ನಿರ್ಮಾಣ ಮಾಡುವ ಕಾರ್ಯ ನಡೀತಾ ಇತ್ತು ಈಗ ಬಹುತೇಕ ನೆಲಮಾಡಿಯ ನಿರ್ಮಾಣ ಕಾರ್ಯ ಮುಗಿದಿದೆ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ನೆಲಮಾಡಿಯಲ್ಲಿರುವ ಗರ್ಭಗುಡಿನಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಇರುವಂತಹ ಎಲ್ಲಾ ಗಣ್ಯರು ಸಾಧು ಸಂತರು ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಪ್ರಮುಖ ನಾಯಕರುಗಳೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ ಈಗ ಮುಖ್ಯವಾಗಿ ಮೊದಲನೇ ಮಹಡಿಯ ನಿರ್ಮಾಣ ಕಾರ್ಯ ಕೂಡ ಬಹುತೇಕ ಮುಗ್ದಿದೆ ಇನ್ನೇನಿದ್ರೂ ಕೂಡ ಎರಡನೇ ಮಹಡಿಯ ನಿರ್ಮಾಣ ಕಾರ್ಯ ಆಗುವಂತದ್ದು ಮಾತ್ರ ಬಾಕಿ ಇದೆ ಎಲ್ಎನ್ ಟಿ ಕಂಪನಿ ರಾಮಮಂದಿರದ ನಿರ್ಮಾಣ ಕಾರ್ಯವನ್ನು ಇದೆ ಕರ್ನಾಟಕದಿಂದ ಕಲ್ಲುಗಳು ಜೊತೆಗೆ ಬನ್ಸಿ ಬನ್ಸಿಪಹಾಡ್ನಿಂದ ಕಲ್ಲುಗಳು ಮತ್ತು ಉತ್ತರ ಪ್ರದೇಶದ ಮಿರ್ಜಾಪುರ್ನಿಂದ ಕಲ್ಲುಗಳನ್ನು ತಂದು ದೇವಾಲಯವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈಗ ಕಲ್ಲು ಕೆತ್ತನೆಯ ಕಾರ್ಯ ಕೂಡ ಇಲ್ಲೇ ನಡೆದಿದೆ ಈ ಕೆತ್ತನೆಯಾದಂತಹ ಕಲ್ಲುಗಳನ್ನ ದೇವಾಲಯ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗಿದೆ ಮುಖ್ಯವಾಗಿ ಇಪ್ಪತ್ತೊಂದು ಲಕ್ಷ ಕ್ಯೂಬಿಕ್ ಅಡಿ ಕಲ್ಲುಗಳನ್ನು ಬಳಸಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಈ ಮಂದಿರ ರಾಮ ಮಂದಿರದ ನಿರ್ಮಾಣದಲ್ಲಿ ಹೆಚ್ಚಾಗಿ ಸಿಮೆಂಟ್ ಅನ್ನ ಮತ್ತು ಕಬ್ಬಿಣವನ್ನು ಕೂಡ ಬಳಸಿಲ್ಲ ಸಿಮೆಂಟ್ ಮತ್ತು ಕಬ್ಬಿಣದ ಆಯುಷ್ಯ ಏನಿದ್ರು ಕೂಡ ಐವತ್ತರಿಂದ ನೂರು ವರ್ಷ ಮಾತ್ರ ಆದರೆ ಕಲ್ಲುಗಳನ್ನ ಬಳಸಿ ದೇವಾಲಯ ನಿರ್ಮಾಣ ಮಾಡಿದ್ರೆ ಆ ದೇವಾಲಯ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಬಾಳಿಕೆ ಬರುತ್ತೆ ಮತ್ತು ಗಟ್ಟಿ ಭದ್ರವಾಗಿ ಇರುತ್ತೆ ಈ ಕಾರಣಕ್ಕಾಗಿ ರಾಮ ಮಂದಿರ ಮುಂದಿನ ಒಂದು ಸಾವಿರದಿಂದ ಒಂದೂವರೆ ಸಾವಿರ ವರ್ಷ ಎರಡು ಸಾವಿರ ವರ್ಷಗಳವರೆಗೂ ಕೂಡ ಭದ್ರವಾಗಿ ನೆಲೆಯೂರು ಇರಬೇಕು ಅನ್ನೋ ಕಾರಣಕ್ಕಾಗಿನೆ ಕಲ್ಲುಗಳನ್ನ ಬಳಸನೆ ದೇವಾಲಯವನ್ನ ನಿರ್ಮಾಣ ಮಾಡಿರುವಂತ ವಿಶೇಷ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಇದ್ದಂತ ಮಣ್ಣು ಸಡಿಲವಾದಂತಹ ಮಣ್ಣು ಯಾಕೆಂದ್ರೆ ಇಲ್ಲಿ ಪಕ್ಕದಲ್ಲೇ ಸರಿಯು ನದಿ ಹರಿಯುತ್ತೆ ಹಾಗಾಗಿ ಮಣ್ಣು ಸಡಿಲವಾಗಿತ್ತು ಜೊತೆಗೆ ಮರಳಿನಿಂದ ಕೂಡಿತ್ತು ಈ ಕಾರಣಕ್ಕಾಗಿನೆ ಅರವತ್ತೋಡಿ ಆಳದವರೆಗೂ ಕೂಡ ಗುಂಡಿಯನ್ನ ತೆಗೆದು ನಲವತ್ನಾಲ್ಕು ಪದರದ ತಳಪಾಯವನ್ನ ನಿರ್ಮಾಣ ಮಾಡಲಾಗಿದೆ ತಳಪಾಯ ನಿರ್ಮಾಣದಲ್ಲಿ ಸಿಮೆಂಟ್ ಅನ್ನ ಬಳಸಲಾಗಿದೆ ಉಳಿದಂತೆ ದೇವಾಲಯ ನಿರ್ಮಾಣದಲ್ಲಿ ಹೆಚ್ಚಿನದಾಗಿ ಸಿಮೆಂಟ್ ಅನ್ನಾಗ್ಲಿ ಕಬ್ಬಿಣವನ್ನಾಗಲಿ ಬಳಸಿಲ್ಲ ಬದಲಿಗೆ ಕಲ್ಲನ್ನೇ ಶೇಕಡಾ ತೊಂಬತ್ತೈದರಷ್ಟು ಬಳಸಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ ಈಗ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಲಿಕ್ಕೆ ದೇಶದ ಜನರೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಜನವರಿ ಇಪ್ಪತ್ ಮೂರರ ನಂತರ ಜನಸಾಮಾನ್ಯರು ಕೂಡ ಇಲ್ಲಿಗೆ ಬಂದು ರಾಮ್ಲಾ ದರ್ಶನವನ್ನ ಪಡಿಬಹುದು ಇಲ್ಲಿ ಪೂಜೆ ಪ್ರಾರ್ಥನೆಗಳು ನಿತ್ಯ ನಡೀತವೆ ಮುಖ್ಯವಾಗಿ ಜನವರಿ ಇಪ್ಪತ್ತ್ ಮೂರರ ನಂತರ ನಿತ್ಯ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ರಾಮನ ಭಕ್ತಾದಿಗಳು ಅಯೋಧ್ಯೆಯ ರಾಮ್ಲಲ್ಲಾ ದರ್ಶನಕ್ಕೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಟ್ಕೊಂಡಿದೆ ಈಗ ಮುಖ್ಯವಾಗಿ ಈ ದೇವಾಲಯ ಮತ್ತು ದೇವಾಲಯದ ನಾಲ್ಕು ಸುತ್ತಿನಲ್ಲೂ ಕೂಡ ಪ್ರಾಕಾರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲಿ ತಾವು ನೋಡಬಹುದು ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇರೋದು ಪ್ರಾಕಾರ ಇದೇ ರೀತಿಯಾಗಿ ನಾಲ್ಕು ಸುತ್ತಿನಲ್ಲೂ ಕೂಡ ಪ್ರಾಕಾರ ನಿರ್ಮಾಣ ಆಗುತ್ತೆ ಈ ಪ್ರಾಕಾರ ಮತ್ತು ದೇವಾಲಯದ ಕಾಂಪ್ಲೆಕ್ಸ್ ನಲ್ಲಿ ಬೇರೆ ಬೇರೆ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಐದು ದೇವಾಲಯಗಳನ್ನು ಕೂಡ ಈ ರಾಮ ಮಂದಿರದ ಪರಿಸರದಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಹೀಗೆ ಒಟ್ಟು ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು ಕೆಲಸ ಕಾರ್ಯಗಳು ಮುಗಿಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದವರೆಗೂ ಕೂಡ ಸಮಯಾವಕಾಶ ಬೇಕಾಗಬಹುದು ಅನ್ನುವ ಮಾತನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೇಳ್ತಾ ಇದೆ ಈಗ ಇಲ್ಲಿ ಹಗಲು ರಾತ್ರಿ ಕೆಲಸ ಕಾರ್ಯಗಳು ನಡೀತಾವೆ ಮೂರು ಸಾವಿರ ಕಾರ್ಮಿಕರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಎಲ್ ಎನ್ ಟಿ ಕಂಪನಿ ಜೊತೆಗೆ ಟಾಟಾ ಕಂಪನಿ ಕೂಡ ಒಂದು ಆರ್ಕಿಟೆಕ್ಟ್ ನ ಡಿಸೈನ್ ಮಾಡ್ತಾ ಇದೆ ಕನ್ಸಲ್ಟೆನ್ಸಿ ವರ್ಕ್ ಅನ್ನು ಕೂಡ ಟಾಟಾ ಕಂಪನಿ ಕೂಡ ಮಾಡ್ತಾ ಇದೆ ಜೊತೆಗೆ ಇನ್ನು ಬೇರೆ ಬೇರೆ ದೇಶದ ಬೆಸ್ಟ್ ಇಂಜಿನಿಯರ್ ಗಳು ಕೂಡ ಈ ರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರೂರ್ಕಿಯ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ದೆಹಲಿ ಐಐಟಿ ಮದ್ರಾಸ್ ಐಐಟಿ ಸೇರಿದಂತೆ ಪ್ರಮುಖ ಸಂಸ್ಥೆಗಳು ಕೂಡ ರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಗಲು ರಾತ್ರಿ ದುಡಿತಾ ಇದ್ದಾರೆ ಈಗ ಮುಖ್ಯವಾಗಿ ದೇಶದ ಕೋಟ್ಯಂತರ ರಾಮ ಭಕ್ತರ ಕನಸು ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಆ ಕನಸು ಈಗ ನನಸಾಗ್ತಾ ಇದೆ ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಗರ್ಭಗುಡಿಯಲ್ಲಿ ರಾಮಲ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದು ಮಾತ್ರ ಬಾಕಿ ಇದೆ ಕ್ಯಾಮರಾಮನ್ ರಘು ಚಂದ್ರಮೋಹನ್ ನ್ಯೂಸ್ ಫಸ್ಟ್ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಸ್ಥಳದಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ